ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳನ್ನ ಏಕಾಏಕಿ ತದ್ದಿದ್ದಾರೆ. ಅದಕ್ಕೋಸ್ಕರ ನಮಗೆ ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ನಮ್ ಸಿದ್ದರಾಮಯ್ಯ ಸರ್ ಆಲ್ರೆಡಿ ಹೇಳಿದ್ದಾರೆ, ಎಲೆಕ್ಷನ್ ಮುಗಿಯೋವರೆಗೂ ಯಾವ್ದು ಚೇಂಜಸ್ ಇಲ್ಲ ಅಂತ. ಯಾವುದೇ ಮಾಹಿತಿ ಯಾರಿಗೂ ನಮ್ಗೆ ದೊರಕಲಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾರ್ಗೆನೆ ಅವರು ರೆಸ್ಪೆಕ್ಟ್ ಕೊಡ್ಲಿಲ್ಲ, ಮತ್ತು ನಮ್ಮ ಟಿ ಕೆ ಸಾಹೇಬ್ರಿಗೂ ಅವರು ನಮ್ಮ ಟಿ ಕೆ ಸಾಹೇಬ್ರಿಗೂ ಅದು ಗೊತ್ತಾಗ್ಲಿಲ್ಲ, ಮಾಹಿತಿ ಇಲ್ಲ. ಅವ್ರು ನೆಟ್ವರ್ಕ್ ಡಿಸ್ಟರ್ಬ್ ಫೋನ್ ಮಾಡಿ ಕೇಳಿದ್ರು ಯಾಕೆ ಏಕಾಏಕಿ ಹಿಂಗ್ ತಂದಿದ್ರು ಅಂದ್ರೆ, 27ನೇ ತಾರೀಕು ರಾತ್ರಿ 11 ಗಂಟೆಗೆ ಫೇಸ್ಬುಕ್ ಅಲ್ಲಿ ರಿವ್ಯೂ ಮಾಡಿದ್ರು, 28ನೇ ತಾರೀಕು ಎಲ್ಲ ಪಾದಯಾತ್ರೆಗೆ ಹೋಗ್ತಾರೆ ಅಂತ ಹೇಳಿ ಅದನ್ನ ಯಾರು ಇರಲ್ಲ ಅನ್ನೋ ಮಾತ್ರಕ್ಕೆ ರಾತ್ರಿ ತೆಗ್ದಿದ್ದಾರೆ ಅವರು. ಅದು ತಪ್ಪು. ಇನ್ನೊಂದು, ಹೆಣ್ಮಕ್ಳಿಗೆ ಎಲ್ಲೂ ಗೌರವ ಸಿಗ್ತಾ ಇಲ್ಲ. ಯಾವುದೇ ಒಂದು ವ್ಯಕ್ತಿತ್ವಲ್ಲಿ ಜಾತಿ ಇರ್ಲಿ ಇದಿರ್ಲಿ, ನಮ್ಮ ಬೆಂಗಳೂರು ಸೆಂಟರ್ ಇರ್ಬೋದು, ನಾರ್ತ್ ಇರ್ಬೋದು, ರಾಯಚೂರು ಇರ್ಬೋದು, ಎಲ್ಲಾ ಅಧ್ಯಕ್ಷರುಗಳು ಬಂದಿದ್ದೀವಿ ನಾವು, ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬರು ಎಲ್ಲಾರು ಕಷ್ಟಪಟ್ಟಿದೀವಿ. ಗೌರವ ಸಿಕ್ಕಿಲ್ಲ ಅಂದ್ರೆ ಬಾಯಿ ಬಂದಂಗೆ ಕೆಟ್ಟ ವಚನಗಳನ್ನ ಮಾತಾಡೋದು, ಸುಳ್ಳು ಹೇಳೋದು, ರಿಗಾರ್ಡಿಂಗ್ ಮಾಡ್ಕೊಳ್ಳೋದು, ಮರ್ಯಾದೆ ಕೊಡಲ್ಲ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಲ್ಲ. ಹೌದು, ಏನೋ ಕೊಡ್ತಾ ಇಲ್ಲ. ಅದಲ್ಲದೆ ನಮ್ಮ ಅಧ್ಯಕ್ಷರ ಗಮನಕ್ಕೆ ಈಗಾಗಲೇ, ನಮ್ಮ ಲೀಡರ್ ಗಮನಕ್ಕೆ, ಅಧ್ಯಕ್ಷರ ಗಮನಕ್ಕೆ ಬೇಕಾದಷ್ಟು ತಂದಿದ್ದೇವೆ. ಇನ್ನೊಂದು, ಜಾತಿ ಹೇಳೋದು, ನಮ್ಮನ್ನ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀವಿ ಅನ್ನೋದು ನಮ್ಗೆ ತುಂಬಾ ನೋವಾಗಿದೆ. ನಾವು ನೀವೇ ಮಾಧ್ಯಮದವ್ರು ನೋಡಿದ್ದೀರಾ, ಇಲ್ಲಿ ಪ್ರೊಟೆಸ್ಟ್ಗೆ ಬೆಂಗಳೂರು ಸೆಂಟರ್ ಇರ್ಬೋದು, ನಾರ್ತ್ ಇರ್ಬೋದು, ನಾವೆಲ್ಲ ಎಷ್ಟು ಜನ ಕರ್ಕೊಂಡ್ಬಂದು ಪ್ರೊಟೆಸ್ಟ್ಗಳು ಮಾಡ್ತೀವಿ ಅಂತ ಅವ್ರು ಬರ್ತಾನೆ. ನಾವ್ ಹೇಳೋದು ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೆ ಇಡೀ ಕರ್ನಾಟಕದ ಹೆಣ್ಮಕ್ಳು ನಾವು ಬೇಸತ್ತೋಗಿದ್ದೀವಿ. ನಮಗ್ ಮತ್ತೆ ಈ ಸ್ಥಾನ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ, ನಮಗೆ ಚೇಂಜಸ್ ಬೇಕು. ಪುಷ್ಪಾ ಅಮರನಾಥ್ ಅವರು ಬೇಡ ನಮ್ಗೆ. ನಮ್ಗೆ ಇಲ್ಲಿವರೆಗೂ ಅಧ್ಯಕ್ಷರುಗಳಿದ್ರು ಮಂಜುಳಾ, ಒಂದ್ ನಿಮಿಷ, ಮಂಜುಳಾ ನಾಯ್ಡು ಮೇಡಮ್ ಇದ್ರು, ಲಕ್ಷ್ಮಿ ಮೇಡಮ್ ಇದ್ರು, ಸಾಕಷ್ಟು ಜನ ಇದ್ರು. ಆದ್ರೆ ನಾವ್ ಇಷ್ಟು ಕೆಟ್ಟದ, ರಾಣಿ ಸತೀಶ್ ಜಿ 16 ವರ್ಷ ಇದ್ರು, ನಾವ್ ಯಾರ ನಿಮ್ಮ ಹೆಣ್ಮಕ್ಳಿಗೂ ಕ್ಯಾಸ್ಟ್ ವೈಸ್ ಆಗ್ಲಿ ಇದಾಗ್ಲಿ ಮಾಡ್ಲಿಲ್ಲ. ನಾನು ಸೆಂಟ್ರಲ್ ಅಧ್ಯಕ್ಷೆ, ಮೈನಾರಿಟಿ ಅವರು 10 ಲಕ್ಷ ಜನ ಇದ್ದಾರೆ. ಒಂದು ಬ್ರಾಹ್ಮಣ ಹುಡುಗಿನ, ಈಗ ಮೊನ್ನೆ ಮೊನ್ನೆ ಬಂದಿರೋಂತ ಹುಡುಗಿನ ಮಾಡಿದ್ದಾರೆ, ಮತ್ತೆ ಇನ್ನೊಬ್ರು ತೆಗಿಯೋದಕ್ಕೆ ಇದಕ್ಕೆ ಕುತಂತ್ರಗಳು ಮಾಡ್ತಾರೆ. ಇವ್ರು ನೋಡಿ ವಿನೋದ ಅಂತ ಇವ್ರನ್ನ ತೆಗೆದು, ಇವ್ರ 6 ತಿಂಗಳಾಗಿತ್ತು ಬಂದು ಇವ್ರನ್ನ ತೆಗೆದು ನನಗ್ ಕೊಟ್ರು. ಅವರೇ ಹೇಳ್ಕೊಟ್ಟಿದ್ದ ಅಂತ ಹೇಳ್ರಿ. ಅಲ್ಲ, ಈಗ ನಾವು ಸಾಕಷ್ಟು ನೊಂದಿದೀವಿ ಹೆಣ್ಮಕ್ಳು, ನಮ್ಗೆ ಈ ಪೋಸ್ಟ್ ನಮ್ಗೆ ಬೇಕು ಅಂತಲ್ಲ, ಆಕೆನ ಚೇಂಜ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳು ಇದ್ ಮಾಡ್ತಾರೆ. ಮೇನ್ ನಾವು ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಅಧ್ಯಕ್ಷರಿಗೆ, ನಮ್ಮ ಡಿ ಕೆ ಸಾಹೇಬ್ರ ಗಮನಕ್ ಕೊಟ್ಟಿಲ್ಲ, ನಮ್ಮ ಯಾವುದೇ ಲೋಕಲ್ MLAಗಳ ಗಮನಕ್ ಕೊಟ್ಟಿಲ್ಲ, ಯಾರು ಲೆಟರ್ಗಳು ಕೊಟ್ಟಿಲ್ಲ. ಇನ್ನೊಂದು ಸುಳ್ಳು, ಬರೀ ನಮ್ಮ MLAಗಳಿಗೆ ಹೋಗಿ ನಮ್ಮ ಮೇಲೆ ಇಲ್ದಿದ್ದ ಆರೋಪಗಳನ್ನ ಮಾಡೋದು ಬರೀ ಸುಳ್ಳು. ಏನು ಅದು ನೋಡೋದೇ ಇಲ್ಲ. ಎಲೆಕ್ಷನ್ ತನಕ ಇರ್ಬೇಕು. ನಾವು ಕಷ್ಟಪಟ್ಟಿದೀವಿ, ಕೋವಿಡ್ ಬಂದಿದೆ, ಮತ್ತೆ ಕೇಂದ್ರ ಸರ್ಕಾರ BJP ಸರ್ಕಾರ ಇದೆ, ಅದರಿಂದ ಕುತ್ತರಿಸಿ ಹೋಗಿದ್ದೀವಿ, ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೇವೆ ನಾವು. ಅದಕ್ಕೋಸ್ಕರ ದಯವಿಟ್ಟು ನಾವು ನಮ್ಮ ಸಿದ್ದರಾಮಯ್ಯ ಸಾರ್ಗೂ, ನಮ್ಮ ಡಿ ಕೆ ಸಾಹೇಬ್ರಿಗೂ, ಇಡೀ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿರ ಎಲ್ಲಾ ಗಣ್ಯರಿಗೂ ರೆಸ್ಪೆಕ್ಟ್ ಬೇಕು. ವಿಸ್ತಾರ ನ್ಯೂಸ್, ನಿಖರ ಜನಪರ.